ಪುಣ್ಯಕ್ಕೆ ಏನಾಗಿದೆ ಅಂದರೆ ನೆನ್ನೆಯಿಂದ ಮಳೆ ಇಲ್ಲ, ಸೊ ಇಲ್ಲಿ ತನಕ ಮಳೆ ಬಂದಿಲ್ಲ, ಹಾಗಾಗಿ ಅದರ ಪ್ರಮಾಣ ಇಳಿದಿದೆ. ಓಡಾಡ್ಬೋದು ಬಟ್ ಒಂದಡಿ ನೀರು ಇನ್ನೂ ಇದೆ, ಇನ್ನೂ ಪವರ್ ಸಪ್ಲೈ ಆಗಲಿ ಡಿ ಜಿ ರೂಮ್ ಪವರ್ ಸಪ್ಲೈ ಆಗಲಿ ಯಾವುದು ಬಂದಿಲ್ಲ ನಮಗೆ. ಸೊ ಅದು ನಾವು ಸಾಧ್ಯವಾದಷ್ಟು ಒಂದು ಆಲ್ಟರ್ನೇಟಿವ್ ಜನ್ರೇಟರ್ ತರಿಸ್ಕೊಂಡು ಮ್ಯಾನಿಲ್ಲಾಗಿ ಮೊಬೈಲ್ ಜನ್ರೇಟರ್ ಇರ್ತೀವಿ, ಅದನ್ನು ತರಿಸ್ಕೊಂಡು ನೀರನ್ನು ಪಂಪ್ ಮಾಡ್ತಾರೆ. ಅದಿದೆ ಅರೇಂಜ್ಮೆಂಟ್. ಆಮೇಲೆ ಜನಗಳು ಓಡಾಡೋದಕ್ಕೆ ಒಂದು ಆ್ಯಂಬುಲೆನ್ಸ್, ನಮ್ಮ ಡ್ರೈವರ್ ನಿಂತ್ಕೊಂಡು ಜನಗಳು ಓಡಾಡೋದಕ್ಕೆ ಒಂದು ಇಲ್ಲಿನೇ ಲೋಕಲ್ ಅರೇಂಜ್ಮೆಂಟ್ ನಮ್ಮ ಅಸೋಸಿಯೇಷನ್ ಕಡೆಯಿಂದ ನಾವು ಮಾಡಿದ್ದೀವಿ. ಅಂದರೆ ಸರ್, ಈಗ ಫುಲ್ ನೀರು ಕ್ಲಿಯರ್ ಆದಮೇಲೆ ಪವರ್ ಕೊಡ್ತೀನಿ ಅಂತೀರಾ? ಬೆಸ್ಕಾಮ್ ಅವ್ರು ಹೇಗೆ ಅವರು ಏನಂದರೆ ಈ ನೀರು ನಿಂತಿರೋದ್ರಿಂದ ಅವ್ರಿಗೆ ಒಂದು ರೀತಿ ಏನಂದರೆ ಯಾವುದೇ ಕೇಬಲ್ ಆಗಲಿ ನೀರಿಗೆ ಟಚ್ ಆಗಬಾರ್ದು ಅನ್ನೋ ಅವ್ರಿಗೆ ಹೊರಡಿಕೆ. ಸೊ ನಾವು ಅಸಾಧ್ಯವಾದಷ್ಟು 6 ಬ್ಲಾಕನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದೀವಿ. ಯಾವ ಪ್ಯಾನಲಲ್ಲೂ ನೀರಿಲ್ಲ, D5 D6 ಮಾತ್ರ ನೀರು ಸ್ವಲ್ಪ ಉಳ್ಕೊಂಡಿದೆ. ಅದನ್ನು ಕೂಡ ನಮ್ಮ ಸಹೋದ್ಯೋಗಿಗಳ ಸಹಾಯದಿಂದ ಅದನ್ನು ನಾವು ಇವಾಗ ತೆಗಿತಾ ಇದ್ದೀವಿ. ಆ ನೀರನ್ನು ಕೂಡ ನನ್ನ 1 ಅವರ್ 2 ಅವರ್ಸಲ್ಲಿ ಅವ್ರು 2 ಗಂಟೆಗೆ ಬಂದು ಒಂದು ಇನ್ಸ್ಪೆಕ್ಷನ್ ಮಾಡ್ತೀವಿ, ಯಾವಾಗ ಪವರ್ ಕೊಡ್ತೀವಿ ಅಂತ ಹೇಳಿ. ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಆಯ್ತು. ಅದಕ್ಕೊಂದು ಕಾರಲ್ಲಿ ಹೋಗ್ತಾರೆ, ಹೋಗ್ತಾರೆ ಎಲ್ಲರೂ, ಹೋಗ್ತಾರೆ ಬರ್ತಾರೆ ಎಲ್ಲ ಆಗುತ್ತೆ. ಪವರ್ ಇಲ್ಲ, ನೀರು ಬಂದಿದೆ ರಾತ್ರಿ. ನಾಲ್ಕು ವರ್ಷದಿಂದ ಈ ಥರ ಆಗಿತ್ತು. ಈ ಸಲ ಏನಾಗಿದೆ ಅಂದರೆ ಈ 4 ಕೆರೆಗಳನ್ನ ಲಿಂಕ್ ಮಾಡಿದ್ದಾರೆ. ಈ ಪುಟ್ಟೇನಹಳ್ಳಿ ಕೆರೆ, ಸಿಂಗನಾಯಕನಹಳ್ಳಿ ಕೆರೆ, ವೆಂಕಟಾಲ ಕೆರೆ, 4 ಕೆರೆನೂ 4 ಕೆರೆದು ಕೋಡಿ ಬಿದ್ದಿದ್ದು ಬಂದಿರೋದು ಎಕ್ಸಸ್ ಆಫ್ ವಾಟರ್ ಅಂದರೆ ಕೋಡಿ ಅಂತೀವಿ ನಾವು ಎಕ್ಸಸ್ ವಾಟರ್. ಸೊ ಅದು ಬಂದು ಈ ಸರಿ ಎಫೆಕ್ಟ್ ಆಗಿರೋದು. ಮೊದಲು ಬರೋದು ಹೋಗ್ಬಿಡೋದು, ಒಂದು ದಿವಸ ಇರೋದು, ಒಂದು 3 ಅವರ್ಸ್ ಇರೋದು, ಹೋಗ್ಬಿಡೋದು. ಬಟ್ ಈ ಸಲ ಈ ಥರ ಪ್ರಮಾಣ ತುಂಬ ಜಾಸ್ತಿ. ನನ್ನ ಹೆಸರು ಕೃಷ್ಣ ಅಂತ. ನಾನು ರಿಟೈರ್ಡ್ AGM, BSNL ರಿಟೈರ್ಡ್ ಆಗಿದ್ದೀನಿ. ಇಲ್ಲಿ ಸರ್, ಇಲ್ಲಿ ಅಪಾರ್ಟ್ಮೆಂಟ್ ನಾನು 21 ವರ್ಷ ಆಯ್ತು ಈ ಅಪಾರ್ಟ್ಮೆಂಟ್. ಸರ್, ಈಗ ಫುಡ್ ಎಲ್ಲ ಹೇಗೆ ಸರ್, ಬೆಳಗ್ಗೆ ಸ್ವಲ್ಪ ಹೇಗೆ ಮಾಡಿದ್ರೆ ಅಂತ? ಇಲ್ಲ, ಫುಡ್ ಎಲ್ಲ ಈಗ ಸರ್ ನಮ್ಮ ನಂದಿನಿ ಓಪನ್ ಆಗಿದೆ. ನಮ್ಮದು ಕ್ಯಾಂಟೀನ್ ಇದೆ, ನಮ್ಮದೇ ಒಂದು ಕ್ಯಾಂಟೀನ್ ಇದೆ. ತರಕಾರಿ ಅಂಗಡಿ ಓಪನ್ ಆಗಿದೆ. ಸೊ ಎಲ್ಲ ನಾವೇ ಅರೇಂಜ್ ಮಾಡ್ಕೊಂಡಿದ್ದೀವಿ. ಬೆಳಿಗ್ಗೆ ಎಲ್ಲ ನೀರೆಲ್ಲ ತೆಗೆದುಬಿಟ್ಟು ಅವ್ರಿಗೆ ಅರೇಂಜ್ ಮಾಡಿಕೊಟ್ಟು ಅವ್ರಿಗೆ ನಮ್ಮದೇ ಜನ್ರೇಟರಿಂದ ಅವ್ರಿಗೆ ಪವರ್ ಸಪ್ಲೈ ಕೊಟ್ಟು ನಾವು ಇಲ್ಲಿನ ಜನಗಳನ್ನ ನಾವು ನೋಡ್ತೀವಿ. ಈಗ BBMP ಸಹಕಾರ ಎಲ್ಲ ಹೇಗಿತ್ತು ಸರ್? ಈಗ ನೆನ್ನೆಲ್ಲ ಬಂದರು BBMP ಸಹಕಾರ, ಅವರೆಲ್ಲ ಬಂದಿದ್ರು. ಅವರು ಜಾಯಿಂಟ್ ಕಮಿಷನರ್ ಬಂದಿದ್ದರು, ಆಮೇಲೆ ಅವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಬಂದಿದ್ದರು, AE ಎಲ್ಲ ಬಂದಿದ್ದರು. ಎಲ್ಲ ಪಾಪ ಮಾಡ್ಯಾರ, ಸುತ್ತಲೂ ಕರೆಗಳೆಲ್ಲ ಇದು ಮಾಡಿ ಇಲ್ಲೂ ಓಡಿಸಿ ಏನು ಮಾಡಿ ಎಲ್ಲ ಮಾಡಿದ್ದಾರೆ. ಮತ್ತೆ ಬಂದು ನೋಡ್ತೀವಿ, ನಾವು ಸಹಾಯ ಮಾಡ್ತೀವಿ ಕೇಳಿದ್ದಾರೆ. ಆನಂದ ನಮ್ಮ ಸಹಕಾರವೂ ಇದೆ, ಅವ್ರ ಸಹಕಾರವೂ ಇದೆ. ಈವನ್ MLA ಕೂಡ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ. ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.